ನಮಸ್ಕಾರ, ನಾನು ಸೆಂಥಿಲ್ ಕುಮಾರ್. ಈರೋಡ್ ಜಿಲ್ಲೆ ಗೋಬಿಚಟ್ಟಿಪಾಳ್ಯಂ ಮೇವಾಣಿ ಗ್ರಾಮದಲ್ಲಿ ವಾಸಿಸೋ ಸಾವಯವ ಕೃಷಿಕ. ಕಳೆದ 15 ವರ್ಷಗಳಿಂದ ಈಶಾ ಫೌಂಡೇಶನ್ ಮಾರ್ಗದರ್ಶನದಲ್ಲಿ ಸಾವಯವ ಕೃಷಿ ಮಾಡ್ತಿದ್ದೀನಿ. ಈಗ ಕಳೆದ 10 ವರ್ಷಗಳಿಂದ ನಾನು ನನ್ನ ಜಮೀನಿನಲ್ಲಿ ಮರಗಳನ್ನು ನೆಡ್ತಿದ್ದೀನಿ. ನನ್ನ ಜಮೀನು ಮರ ಆಧಾರಿತವಾಗಿ ಆದಾಯ ಕೊಡೋ ಕಾರ್ಯವಿಧಾನವಾಗಿ ರೂಪಾಂತರಗೊಂಡಿದೆ. ಹಿಂದೆ ನನ್ನ ಮಣ್ಣನ್ನು ಪರೀಕ್ಷಿಸಿದಾಗ ಕಾರ್ಬನ್ನ ಅಂಶ 0.5% ಆಗಿತ್ತು. ವೈಜ್ಞಾನಿಕ ಸಮುದಾಯದ ವ್ಯಕ್ತಿಯಾದ ಸರವಣನ್ ಅನ್ನೋರು ಬಂದು ನನ್ನ ಮಣ್ಣನ್ನು ಪರೀಕ್ಷಿಸಿದರು ಮತ್ತು ಕಾರ್ಬನ್ನ ಅಂಶ ಈಗ 1.3%ಗೆ ಏರಿದೆ ಎಂದು ಹೇಳಿದರು. ಮೊದಲು ನಾನು ನಿರಂತರವಾಗಿ ಫರ್ಟಿಲೈಸರ್ ಮತ್ತು ನೀರನ್ನು ಹಾಕ್ತಿದ್ದೆ. ಇದರಿಂದ ಮಣ್ಣು ತುಂಬ ಗಟ್ಟಿಯಾಗಿ ಗಂಡಸರಿಗೂ ಕಳೆ ಕೀಳಕ್ಕೆ ಪರದಾಡೋ ಹಾಗಾಗಿತ್ತು. ನಾನು ಎಲೆ ಗೊಬ್ಬರ ಮತ್ತು ಜೀವಾಮೃತವನ್ನು ಬಳಸೋಕ್ಕೆ ಶುರು ಮಾಡಿದಾಗಿಂದ ಮಣ್ಣು ತುಂಬ ಸಡಿಲ ಆಗಿದೆ. ಅವುಗಳ ನಿರಂತರ ಬಳಕೆಯಿಂದ ಮಣ್ಣಲ್ಲಿ ಸೂಕ್ಷ್ಮ ಜೀವಿಗಳು ಹೆಚ್ಚಾಗಿವೆ. ನನ್ನ ಜಮೀನಿನಲ್ಲಿ ಮರಗಳು ಇರೋದ್ರಿಂದ ಅವು ಮಣ್ಣಿಗೆ ಹೆಚ್ಚು ಬಿಸಿಲು ಬೀಳದೇ ಇರೋ ಹಾಗೆ ನೋಡ್ಕೊಳ್ಳುತ್ತವೆ. ನೆರಳಲ್ಲಿ ಗಿಡಗಳು ಬೆಳೆಯುತ್ತವೋ ಇಲ್ವೋ ಅಂತ ಅನುಮಾನ ಇತ್ತು, ಆದರೆ ನೆರಳಲ್ಲಿರೋ ಮಣ್ಣೇ ಉತ್ತಮ ಅಂತ ಈಗ ಗೊತ್ತಾಗಿದೆ. ನನ್ನ ಜಮೀನಿನಲ್ಲಿ ಹೆಚ್ಚು ಕೆಲಸ ಮಾಡಬೇಕಾಗಿಲ್ಲ. ಮುಂಚೆ ಆದರೆ ಯಾವಾಗಲೂ ಓಡಾಡೋದು, ಕೆಲಸಗಾರರನ್ನ ನೋಡ್ಕೊಳ್ಳೋದು ಅದು ಇದು ಇರ್ತಿತ್ತು. ಈಗ ಅದ್ಯಾವುದೂ ಇಲ್ಲ. ನಾನು ನೆಮ್ಮದಿಯಿಂದ ಕೃಷಿ ಮಾಡ್ತಿದ್ದೀನಿ ಅಷ್ಟೇ. ನಮ್ಮ ಮುಂದಿನ ಪೀಳಿಗೆಗೆ ಒಳ್ಳೆ ಮಣ್ಣು ನೀರು ಬಿಟ್ಟೋಗ್ಬೇಕಾದ್ರೆ ಮರಗಳ ಬೇಸಾಯ ಮಾಡಬೇಕು. ಅದೇ ರೀತಿ ನಾವು ಉತ್ತಮ ಆದಾಯವನ್ನು ಪಡಿಬೋದು.